ಹಲೋ ವಾಟ್ ಈಸ್ ಅಪ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಸಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದಾರೆ ಅಂದ್ಕೊತಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಟಾಪಿಕಲ್ಲಿ ನಾವೇನು ಮಾತಾಡೋಣ ಅಂದರೆ 4 parts ಟು ಗ್ರೂಮ್. ಅಂದರೆ ರೆಗ್ಯುಲರಾಗಿ ಗ್ರೂಮ್ ಮಾಡ್ತಿರ್ಬೇಕು, 4 parts ಕ್ಲೀನಾಗಿ ಇಟ್ಕೋಬೇಕು. ಸೊ ಯಾವುದು ಬನ್ನಿ ಮಾತಾಡೋಣ. ಸೊ ಫಸ್ಟ್ ಒನ್ ಬಂದು ಅಂಡರ್ ಆರ್ಮ್ಸ್ ಏರ್ಸ್. ಸೊ ಅಂಡರ್ ಆರ್ಮ್ಸ್ ಏರ್ಸ್ ಯಾಕೆ ನಾವು ಕಟ್ ಮಾಡಬೇಕಂದ್ರೆ, ಯಾವಾಗಾದರೂ ಈಗ ಶಾಪ್ಗೆ ಹೋಗಿರ್ತೀರಿ, ಏನಾದರೂ ಬಟ್ಟೆ ತೊಗೊಳಕ್ಕೆ ಹೋಗಿರ್ತೀರಿ, ಯು ಹ್ಯಾವ್ ಟು ರಿಮೂವ್ ದ ಟಿ ಶರ್ಟ್ಸ್. ಸೊ ಟಿ ಶರ್ಟ್ ಹಾಕ್ಕೋಬೇಕು, ಶರ್ಟ್ ಹಾಕ್ಕೋಬೇಕಂದ್ರೆ ಟಿ ಶರ್ಟ್ ಬಿಚ್ಚಲೇಬೇಕು ಒಂದು. ಸೊ ಆ ಬಿಚ್ಚಿದಾಗ ವೆರಿ ಡಿಸ್ಕಸ್ಟಿಂಗ್ ಮೂಮೆಂಟ್ ಇರುತ್ತೆ, ಎಂಬ್ಯಾರಸಿಂಗ್ ಮೂಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಕಟ್ ಮಾಡಬೇಕು. ಸೊ ಅದು ಕಟ್ ಮಾಡಿಲ್ಲ ಅಂದರೆ ಬೆನಿಫಿಟ್ಸ್ ಇದ್ದಾವೆ, ಕಂಫರ್ಟಬಲ್ ಇರುತ್ತೆ, ಬಟ್ ಕಟ್ ಮಾಡಬೇಕು. ಯಾಕಂದರೆ ಗೊತ್ತಾಗುತ್ತೆ, ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಸೊ ಅದನ್ನು ಯಾವ ರೀತಿ ಕಟ್ ಮಾಡೋದಂದರೆ, ಒಂದು ರೇಸರಿಂದ ಶೇವ್ ಮಾಡ್ಬೋದು, ಇಲ್ಲ ಟ್ರಿಮ್ಮರಿಂದ ಶೇವ್ ಮಾಡ್ಬೋದು. ಸೊ ನಾನಂತೂ ರೇಸರ್ ಪ್ರಿಫರ್ ಮಾಡ್ತೇನೆ, ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಸ್ ಹತ್ರ ಜಾಸ್ತಿ ರೇಸರ್ ಬ್ಲೇಡ್ಸ್ ಇರ್ತವೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಬಟ್ ಅಡ್ಜಸ್ಟ್ ಆಗುತ್ತೆ ಒಂದೆರಡು ದಿನಕ್ಕೆ. ಸೊ ಯಾವಾಗಾದರೂ ಬಟ್ಟೆ ತೊಗೊಳಕ್ಕೆ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ಶೇವ್ ಮಾಡಿಕೊಂಡೇ ಹೋಗ್ರಿ. ಸೆಕೆಂಡ್ ಒನ್ ಬಂದು ನೋಸ್ ಏರ್ಸ್, ನ್ಯಾಸಲ್ ಏರ್ಸ್. ಸೊ ಮೂಗಿನ ಏರ್ಸ್. ಸೊ ಇದಂತೂ ಭಾಳ ಜನ ಕೇರೇ ಮಾಡಲ್ಲ, ಬಟ್ ಇದು ಯಾರ ಹತ್ರ ಆದರೂ ಇಂಟ್ರ್ಯಾಕ್ಟ್ ಮಾಡುವಾಗ ದೇ ಅಬ್ಸರ್ವ್ ಎವ್ರಿಥಿಂಗ್. ಇಲ್ಲಿ ಒಂದು ಸಲ ಅಬ್ಸರ್ವ್ ಮಾಡೇ ಮಾಡ್ತಾರೆ, ಒಂದು ಸರಿ ಆದರೂ ಮಾಡೇ ಮಾಡ್ತಾರೆ. ಸೊ ಅಲ್ಲಿ ಏರ್ಸ್ ಹೊರಗಡೆ ಕಾಣಿಸಿದರೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ, ಬ್ಯಾಡ್ ಥಿಂಗ್. ಸೊ ಅಲ್ಲಿ ನಿಮ್ಮ ಪರ್ಸನಾಲಿಟಿ ಡೌನ್ ಹೋಗಿಬಿಡುತ್ತೆ. ಹೊರಗಡೆ ಕಾಣುವಷ್ಟೇ ಕಟ್ ಮಾಡ್ಕೊಳ್ರಿ, ಒಳಗಡೆ ಏರ್ಸ್ ಇರಬೇಕು, ಅದರಿಂದ ಬೆನಿಫಿಟ್ಸ್ ಇದೆ. ಸೊ ಹೊರಗಡೆ ಕಾಣುವಷ್ಟೇ ಕಟ್ ಮಾಡಬೇಕು, ಯಾಕಂದರೆ ಇದು ವೆರಿ ಎಂಬ್ಯಾರಸಿಂಗ್ ಮೂಮೆಂಟ್ ಹಾಗೆ ಆಗುತ್ತೆ. ಸೊ ಥರ್ಡ್ ಒನ್ ಬಂದು ಲಿಪ್ಸ್ ಮೇಲೆ ಏರ್ ಬೀಳಬಾರ್ದು. ಸೊ ಈ ಥರ ಬಿದ್ದರೆ ಸ್ವಲ್ಪ ಅಸಹ್ಯ ಅನಿಸುತ್ತೆ, ಯಾಕಂದರೆ ಲಿಪ್ಸೇ ಕಾಣಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಯಾವ್ಯಾವ ಜಾಸ್ತಿ ಬೆಳೆದಿರ್ತವೆ, ಒಬ್ಬರೊಬ್ರು ಅರ್ಧ ಲಿಪ್ಸ್ವರೆಗೆ ಆ ಥರನೇ ಬಿಟ್ಟುಬಿಟ್ಟಿರ್ತಾರೆ. ಸೊ ಆ ಥರ ಮಾಡೋಕ್ಕೋಗ್ಬಿಟ್ಟು ನಾನು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ಈ ಥರ ಬಿಟ್ಟಿರ್ತಾರೆ, ಅದನ್ನು ಕಟ್ ಮಾಡಬೇಕು. ಸೊ ನೀಟಾಗಿ ಲೆವೆಲಾಗಿ ಮಾಡ್ಕೋಬೇಕು, ಅವೊಂದು ಕ್ಲಾಸಿ ಲುಕ್ ಇರುತ್ತೆ, ಒಂದು ಡೀಸೆಂಟಾಗಿ ಕಾಣಿಸ್ತಿರ್ತೀವಿ ನಾವು. ಸೊ ಇದನ್ನು ಕಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನು ಕಟ್ ಮಾಡೋದು ಯಾವ ರೀತಿ ಅಂದರೆ, ಸಿಂಪಲಾಗಿ ಬಾಚನ್ಗೆ ಇಟ್ಕೊಂಡೆ ಕಟ್ ಮಾಡ್ಕೋಬೋದು. ಸೊ ಇದನ್ನು ಮಾತ್ರ ಮರಿಬೇಡ್ರಿ, ಇದನ್ನು ಮಾಡಿರಿ ರೆಗ್ಯುಲರಾಗಿ. ಸೊ ನಿಮ್ಮ ಪರ್ಸ್ನಾಲಿಟಿನ ಜಾಸ್ತಿ ಮಾಡುತ್ತೆ ಈ ಗ್ರೂಮಿಂಗ್ ಟ್ರಿಕ್ಸ್. ಸೊ ಫೋರ್ತ್ ಗ್ರೂಮಿಂಗ್ ಹ್ಯಾಕ್ ಯಾವುದಂದರೆ, ನಮ್ಮ ಗಡ್ಡ, ನಮ್ಮ ಬಿಯರ್ಡ್. ಸೊ ನನಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ಕಡೆ ಕಮ್ಮಿ ಇದ್ದಾವೆ, ಈ ಕಡೆ ಜಾಸ್ತಿ ಇದ್ದಾವೆ. ಸೊ ಈ ಥರ ಆಗುತ್ತೆ. ಈ ಥರ ಆದಾಗ ಏನು ಮಾಡಬೇಕಂದ್ರೆ, ನಾವು ಈ ಕಡೆ ಎಷ್ಟಿದೆ ಕಮ್ಮಿ ಇದೆಯಲ್ಲ ಆ ಲೆವೆಲ್ಗೆ ಈ ಥರ ಮಾಡ್ಕೋಬೇಕು. ಏಜ್ ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ಸೊ ಒಂದು ದೊಡ್ಡದು, ಒಂದು ಸಣ್ಣದು, ಈ ಥರ ಇರುತ್ತೆ, ಅವನ್ನ ಲೆವೆಲ್ ಮಾಡ್ಕೋಬೇಕು. ಸೊ ಇದನ್ನು ಮಾತ್ರ ಕಟ್ ಮಾಡ್ಕೊಂಡಿದೆ ಅಂದರೆ, ಈ ಕಡೆ ಜಾಸ್ತಿ, ಈ ಕಡೆ ಸ್ವಲ್ಪ, ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ನೀವು ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಯಾವಾದರೂ ಕಮ್ಮಿ ಇರುತ್ತೆ ಆ ಲೆವೆಲ್ಗೆ ಮಾಡ್ಕೊಳ್ರಿ. ಸೊ ಇವು ಬಂದು 4 basic ಟ್ರಿಕ್ಸ್. ಸೊ ಎಲ್ಲ ಮೆನ್ಸ್, ಎಲ್ಲ ಬಾಯ್ಸ್ ಇದನ್ನು ಮಾತ್ರ ಫಾಲೋ ಮಾಡಲೇಬೇಕು. ಸೊ ನಾನು ಭಾಳಷ್ಟು ಜನ ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಟ್ರಿಕ್ ನಾನು ಈ ವಿಡಿಯೋ ಮಾಡಿದ್ದು. ಸೊ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕೂಡ ಕಮೆಂಟ್ ಮಾಡಿರಿ, ಡೆಫಿನೆಟಾಗಿ ಆ ಥರ ವೀಡಿಯೋಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಡೆಫಿನೆಟಾಗಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೋಬೋದು, ಅಲ್ಲಿ ಕೂಡ ರೀಲ್ಸ್ ಪ್ರಕಾರ ಈ ಥರ ವೀಡಿಯೋಸ್ ಬರ್ತಿರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಂಟಿಲ್ ದ್ಯಾನ್, ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.